ನಮಸ್ಕಾರ. ಇವತ್ತಿನ ಸಮಯದೊಳಗೆ ಭಾಳಷ್ಟು ನಮ್ಮೆಲ್ಲರಿಗೆ ಕೂದಲು ಸಮಸ್ಯೆ. ಹರ ವ್ಯಕ್ತಿ ಕೂದಲು ಗಣಿಸ್ಬೇಕು, ಇಲ್ಲೇ ಇಲ್ಲ, ಪೂರಾ ತಲೆ ಖಾಲಿನೇ, ಡಾಂಬರ್ ಕಾಣಬೇಕು. ಯಾಕೆ ಇದಕ್ಕೆ ಕಾರಣ ಏನು ಕೇಳಿದ್ರೆ, ನಾವು ಜಾಸ್ತಿ ತಾಳ್ಸಿ ಸಾಮರ್ಥ್ಯದಿಂದ ಪಾಪಡ್ ತಿಂದೇವು, ಮಿರ್ಚಿ ತಿಂದೇವು, ಪಕ್ಕಳು ತಿಂದೇವು, ಸರಿ ಕೊಂಡೇವು, ಖಂಡ ತಿಂದೇವು, ರಾತ್ರಿ ಕೇಳಿದಾಗ ಏಕ್ ಬಾರ ಏಕ್ ದೋ ಅಂತನ ಮುಕ್ಕೊಂಡೆವು. ಆನಂತರ ಮಸ್ಕಿನಾಗ ನಾವು ಹೇಳದೆ ಪಾರ ಕಮ್ಸೆ ಕಮ್ ಆಟು ನೋವು ದಸ್ ತೇಮು, ಇದರಿಂದ ನಮ್ಗೆ ಭಾಳ ರಿಯಾಕ್ಷನ್ ಆಯ್ತದ. ನಮ್ಮ ಬೋನ್ಸ್ ಬ್ಯಾನೆ ಆಗಲಿ, ನಮ್ಮ ಕೂದಲು ಬ್ಯಾನೆ ಆಗಲಿ, ಹರ್ ಸಿಸ್ಟಮ್ದಾಗ ನಮ್ಗೆ ಸಮಸ್ಯೆ ಬರ್ತದೆ. ರಾತ್ರಿ ಪೀರಿಯಡ್ದಾಗ ನಮ್ಮ ಕೂದಲು ಚಂದ ಇರಬೇಕಾದ್ರೆ ರಾತ್ರಿ ಪೀರಿಯಡ್ದಾಗ ನೀರು ಕೊಂಡು ಮುಕ್ಕಬಾರ್ದು. ಯಾಕೆ ಮುಕ್ಕಬಾರ್ದು ಅಂತ ಕೇಳಿದ್ರೆ, ನೀರು ಕುಡಿಯೋದ್ರಿಂದ ಜಾಸ್ತಿ ಏಕಿ ಮಾಡಕ್ಕೆ ಹೇಳಕ್ಕತ್ತದ. ಏಕಿ ಮಾಡಕ್ಕಿಂತ ನಿದ್ದೆ ಖರಾಬ್ ಆಯ್ತದ. ನಿದ್ದೆ ಖರಾಬ್ ಆಯ್ತು ಅಂತ ತೊಡಲ್ಲ ನಮ್ಮ ಶರೀರದಾಗ ಹರ ರೋಗ ಬರ್ತವೆ. ನಮ್ಮ ಬಾಡಿ ಚಾರ್ಜ್ ಆಗಲ್ಲ. ನಾವು ರಾತ್ರಿ ಬಿಡೋದು 8 ಆಯಿತು, 8 ಬೇಗ ಊಟ ಮಾಡಿರಿ. ಸೂರ್ಯಮಣಿಗೆ ಒಂದು ಗಂಟೆ 1.5 ಗಂಟೆಯೊಳಗೆ. ಆನಂತರ ನೀರು ಥೋಡಿ ರಾತ್ರಿ ಮಾಡ್ಕೊಟ್ಟ ಟೈಮ್ನಾಗ ಬಿಲ್ಕುಲ್ ನೀರು ಕುಡಿಯಕ್ಕೆ ಹೋಗ್ಬಾರ್ದು. ಹತ್ರ ಎದ್ದು ನೀರು ಜಾಸ್ತಿ ಕುಡ್ರಿ. ನಮ್ಮ ಶರೀರ ಮಸ್ತ್ ಇರ್ತದೆ, ತಂದುರುಸ್ತ್ ಇರ್ತದೆ, ಯಾರ ರೋಗನೂ ಬರಲ್ಲ. ಇಸ್ಪೆಲ್ ಕೂದಲ್ದಾಗ ಹೋಗಲ್ಲ. ಇದು ಮಾಡಿ ನೋಡಿರಿ. ನಮಸ್ಕಾರ.